ಹೊಸಕೋಟೆ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಸಭೆಯ ಮೂಲಕ ಹೊಸಕೋಟೆಯಲ್ಲಿ ಅಧಿಕೃತ ಪ್ರಚಾರ ಆರಂಭಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾ ಕೆ ಸುಧಾಕರ್. ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ಎನ್ಟಿಬಿ ನಾಗರಾಜ್ ಜೊತೆ ಕಾರ್ಯಕರ್ತರ ಸಭೆ ನಡೆಸಿ ಏಪ್ರಿಲ್ 4 ನಾಮಪತ್ರ ಸಲ್ಲಿಸಿ ಪ್ರಚಾರ ಆರಂಭಿಸುತ್ತೇನೆ. ಹೊಸಕೋಟೆ ಕ್ಷೇತ್ರದ ಎನ್ಟಿಬಿ ನಾಗರಾಜ್ ಅವರ ಪ್ರಯತ್ನದಿಂದ ಪಕ್ಷದ ಹೈಕಮಾಂಡ್ ನನಗೆ ಈ ಬಾರಿ ಟಿಕೆಟ್ ನೀಡುವಲ್ಲಿ ಪ್ರಮುಖ ಪಾತ್ರವಿದೆ. ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಲಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಎಂದರು. ಸಣ್ಣ ಪುಟ್ಟ ಆಡಳಿತ ಯಾವುದೇ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷ ಸ್ವಾತಂತ್ರ್ಯ ಪಕ್ಷಗಳಲ್ಲಿ ಚುನಾವಣೆಗೆ ಬಂದಾಗ ಭಿನ್ನಾಭಿಪ್ರಾಯಗಳನ್ನು ಹೇಳ್ಕೊಳ್ಳುವಂಥದ್ದು ಕೆಲವು ಚುನಾವಣೆ ಬಂದಾಗ ಎಲ್ಲ ರಾಜ್ಯ ಪಕ್ಷಗಳು ನಾವು ಶಾಸಕರಾಗಿ ಸಚಿವರಾಗಿ ಎರಡು ಜಿಲ್ಲೆಗಳಲ್ಲಿ ಉಸ್ತುವಾರಿಗಳಾಗಿ ಕೆಲಸ ಕೆಲವರು ಪರಿಚಯ ಇಲ್ಲದಂಥ ವ್ಯಕ್ತಿಗಳು ಬಂದಾಗ ಅವ್ರ ಕೆಲಸ ಆಗಲಿಲ್ಲ ಆಗದೆ ಕೆಲವರಿಗೆ ಪತ್ರ ವಿಚಾರ ಕೆಲಸ ಆಗೋ ವಿಚಾರ ಕೆಲವ್ರಿಗೆ ಆಗದೇನೂ ಇರ್ಬೋದು. ನಮ್ಮ ಕಾಲದಲ್ಲಿ ಆಗಿದೆ, ಅವ್ರ ಕಾಲದಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಕೆಲಸ ಒತ್ತಡ 2 ಕೋವಿಡ್ ಇತ್ತು, 12 ಆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಸಮಯ ಅಂಥ ಸಮಯ ಸಂದರ್ಭವಾಗಿ ಆಕಸ್ಮಿಕವಾಗಿ ಓದಿಗೆ ಬಂದಾಗ ಇಂಥವೆಲ್ಲ ಸಣ್ಣ ಬಣ್ಣ ಬಂದ ಅಂತ ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ನನ್ನ ಪ್ರಶ್ನೆ ಮಾಡಿ ಕೇಳಿದ್ದಾರೆ. ಇನ್ನೂ ಕೆಲವರು ಭಾಳ ಮುಖ್ಯವಾಗಿ ಕೆಲವು ವಿಚಾರಗಳು ಮಾತನಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವರು ಸಮಯ ಕೊಟ್ಟಿದ್ದಾರೆ, ಕೂತು ಅದನ್ನು ನಾವು ಮಾತಾಡಿ ಚರ್ಚೆ ಮಾಡ್ತೀವಿ. ಅವರು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಹಿಂದೆ ಆದಂಥ ಕಡ್ಡಿಗಳನ್ನು ಬರುತ್ತೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ಹೊಸಕೋಟೆ ವಿಚಾರದಲ್ಲಿ ನಾವು ಏನೇ ಇಲ್ಲದ ಕೆಲಸ ವಿಚಾರಗಳು ಅಥವಾ ಅಭಿವೃದ್ಧಿ ಇದು ವಿಚಾರದಲ್ಲಿ ಆಗಲಿ ಅಥವಾ ಯಾವುದೇ ಕಾರ್ಯಕರ್ತರನ್ನ ಅವ್ರಿಗೆ ಕಮಿಟಿಗಳಲ್ಲಿ ಅಥವಾ ಅವ್ರಿಗೆ ಕೊಡ್ತಕ್ಕಂಥ ಯಾವುದೇ ಚುನಾವಣೆ ಬಂದಾಗ ಅಭ್ಯರ್ಥಿಗಳು ಬರೋ ವಿಚಾರದಲ್ಲಿ ನಾವು ಒಟ್ಟಿಗೆ ಕೂತು ನಮ್ಮ ತೀರ್ಮಾನದಂತೆ ಒಪ್ಪಿ ನಾವು ತೀರ್ಮಾನ ತಗೊಂಡು ಮುಂದೆ ಹೋಗ್ತೇವೆ ಅನ್ನೋ ಭರವಸೆಯನ್ನು ಎಲ್ಲರಿಗೂ ಸದನದಲ್ಲಿ ಕೊಟ್ಟಿದೆ. ಎಲ್ಲ ಪಾಪ ಎಲ್ಲರೂ ಬಹಳ ಹಾಗಾಗಿ ನಾವೀಗ ನಮ್ಮ ಉದ್ದೇಶ ಇಷ್ಟೇ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ಮಾನ್ಯ ನರೇಂದ್ರ ಮೋದಿಜಿಯವರಲ್ಲಿ ಬಲಪಡಿಸಬೇಕು. ನಮ್ಮ ಲಕ್ಷಾಂತರ ಜನರ ಶಕ್ತಿ ಅವ್ರಿಗೆ ತುಂಬಬೇಕು, ಆ ಶಕ್ತಿ ಅವ್ರಿಗೆ ಹೆಚ್ಚಾಗಬೇಕು. ಮತ್ತು ಪ್ರಧಾನಮಂತ್ರಿ ಆಗಿ ಈ ದೇಶದ ಜನರ ಒಂದು ಪ್ರಾಮಾಣಿಕವಾದ ಆಡಳಿತ ಮಾಡಬೇಕು ಅಂತೇಳಿ ನಾವೆಲ್ಲರೂ ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಕಾಯ ವಾಚ ಮನಸ ನಾವೆಲ್ಲರೂ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನರೇಂದ್ರ ಮೋದಿಯವರು ಗೆಲ್ಲಲೇಬೇಕು ಅನ್ನೋ ಸತಾಯಗತಾಯದಿಂದ ನಾವೆಲ್ಲ ಕೆಲಸ ಮಾಡ್ತೇವೆ ಅಂತ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಅವರೆಲ್ಲರೂ ಕೂಡ ಇವತ್ತು ಒಪ್ಪರಲಿಲ್ಲ, ಎಲ್ಲ ಒಪ್ಪಿದ್ದಾರೆ. ಅದರಿಂದ ಇವತ್ತು ಸುಧಾಕರ್ ಅವರು ಕೆಲವು 24 ಚುನಾವಣೆ ಭಾಳ ವೇಗವಾಗಿ ಸಭೆ ಸಮಾರಂಭಗಳು ಮಾಡಿ ಜನರಿಗೆ ನರೇಂದ್ರ ಮೋದಿ 10 ಕೆಲಸಗಳು ಮಾಡಿರ್ತೀವಿ, ಕೆಲವು ಕೆಲಸಗಳು ಆಗಿದೆ. ಇದು ಸ್ವಾಭಾವಿಕ, ಕೇಳುವಂಥ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಂದ್ರೆ ಯಾರು, ಅವರು ನಮ್ಮ ಕುಟುಂಬದ ಸದಸ್ಯ. ಈಗ ಅವರಿಗೆ ಪ್ರಶ್ನೆ ಮಾಡುವಂಥ ಹಕ್ಕು, ಪ್ರಶ್ನೆ ಮಾಡುವಂಥ ಸ್ವಾತಂತ್ರ್ಯ ಇದೆ, ಕೇಳ್ತಾರೆ. ಅದನ್ನು ನಾವು ಕೂಡ ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಬೇಕು. ಯಾಕಾಗಿಲ್ಲ ಇಂಥದ್ದನ್ನು ಮುಂದೆ ಯಾವ ರೀತಿ ಕಾಳಜಿ ವಹಿಸಿ ನಾವು ಅದನ್ನು ಮತ್ತಷ್ಟು ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದಕ್ಕೆ ಕೂಡ ನಮ್ಮ
ಅವಕಾಶ ಆಗಲಿಲ್ಲ. ಹಾಗಾಗಿ ಇದು ಒಂದು ಹೆಲ್ದಿ ಡಿಬೇಟ್, ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಚರ್ಚೆ ಇದೆ. ಹಾಗಾಗಿ ಆ ಚರ್ಚೆ ಆಗಿದೆ. ಆ ರೀತಿಯ ಚರ್ಚೆ ಆದಾಗಲೇ ಅವತ್ತು ನಮ್ಮ ಮುಖಂಡರುಗಳು ಕೂಡ ಸ್ವಯಂ ಪ್ರೇರಣೆಯಿಂದ ಅವರೇ ಅಭ್ಯರ್ಥಿ ಅಂತೇಳಿ ಕೆಲಸ ಮಾಡ್ತಾರೆ. ಹೊಸಕೋಟೆ ವಿಶೇಷವಾಗಿ ಅದು ಯಾವಾಗಲೂ ಕೂಡ ಪಕ್ಷಕ್ಕಿಂತ ಮೀರಿ ಎಂ ಟಿ ಬಿ ಅವರ ಪಡೆ ಅಂತಲೇ ಇಲ್ಲಿ ಹೆಚ್ಚಿಗೆ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ತಾಲೂಕು. ಹಾಗಾಗಿ ಅವರೆಲ್ಲ ಅನುಯಾಯಿಗಳು ಕೂಡ ಮತ್ತು ಈ ಬಾರಿ ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒಕ್ಕೊರಲಿನಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೂಡ ಈ ಬಾರಿ ಯುವಕರು ಮಹಿಳೆ ವಿಶೇಷವಾಗಿ ರೈತರು ಇವತ್ತು ಮತ ಕೊಡೋರಿದ್ದಾರೆ. ಮತ್ತೆ ಈ ದೇಶವನ್ನು ಏನಿವತ್ತು 5ನೇ ಸ್ಥಾನದಲ್ಲಿ ಇದ್ದೀವಿ, ಇಡೀ ವಿಶ್ವದಲ್ಲಿ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದ್ದೀವಿ ಮಾನ್ಯ ನರೇಂದ್ರ ಮೋದಿಯವರ ಆಡಳಿತ. 14ನೇ 15ನೇ ಸ್ಥಾನದಲ್ಲಿ ಇದ್ವಿ ಯು ಪಿ ಎ ಸರ್ಕಾರ ಇದ್ದಾಗ, ಅದು ಇವತ್ತು 5ನೇ ಸ್ಥಾನಕ್ಕೆ ತಂದಿದ್ದಾರೆ. ನಮ್ಮನ್ನು 300 ವರ್ಷ ಆಳಿದಂತಹ ಬ್ರಿಟನ್ ಅಂದರೆ ಇಂಗ್ಲೆಂಡನ್ನು ಕೂಡ ಹಿಂದಕ್ಕೆ ನಾವು ಮುಂದೆ ಬಂದಿದ್ದೀವಿ. ಈ ಬಾರಿ ಅವರು ಘೋಷಣೆಯನ್ನು ಮಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈ ಬಾರಿ ನಾನು ಮತ್ತೆ ಪ್ರಧಾನಮಂತ್ರಿ ಆದರೆ ಈ 5 ವರ್ಷದಲ್ಲಿ ನಾವು 5ರಿಂದ 3ನೇ ಸ್ಥಾನಕ್ಕೆ ಬರ್ತೇವೆ. ಅಂದರೆ ಜರ್ಮನಿನೂ ಹಿಂದಕ್ಕಿತ್ತೀವಿ, ಜಪಾನ್ನು ಕೂಡ ಹಿಂದಕ್ಕಿತ್ತೀವಿ, ಇನ್ನು ಉಳಿದಿರೋಂಥದ್ದು ಚೈನಾ ಮತ್ತು ಅಮೇರಿಕ ನಮಗಿನ್ನ ಮೇಲಿರುತ್ತೆ. ಅದನ್ನು ಬಹುಶಃ ಅದನ್ನೇ ವಿಕಸಿತ ಭಾರತ ಅಂದರೆ ಏನು, ಮುಂದಿನ 25 ವರ್ಷಗಳು ಈ ದೇಶವನ್ನು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು, ಆರ್ಥಿಕ ಶಕ್ತಿಯಾಗಿ ಯಾವ ರೀತಿ ಹೊರಹೊಮ್ಮಬೇಕು, ನಮ್ಮ ಯುವಕರ ಬದುಕನ್ನು ಶಾಶ್ವತವಾಗಿ ಕಟ್ಕೊಡೋ ಅಂಥದ್ದೇನೆ ಮೋದಿ ಗ್ಯಾರಂಟಿ. ಇದು ಕಾಂಗ್ರೆಸ್ಸಿನ ಸುಳ್ಳಿನ ಗ್ಯಾರಂಟಿಗೂ ಮೋದಿ ಗ್ಯಾರಂಟಿಗೂ ಏನು ವ್ಯತ್ಯಾಸ ಅಂದರೆ, ಕಾಂಗ್ರೆಸ್ಸಿನ ಗ್ಯಾರಂಟಿ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂಥ ಗ್ಯಾರಂಟಿ ಆದರೆ, ಯಾವುದನ್ನು ಕಿತ್ಕೊಳ್ಳದೆ ಶಾಶ್ವತವಾದಂಥ ಬದುಕನ್ನು ಅವ್ರ ಕಾಲ ಮೇಲೆ ಅವರು ನಿಂತು ಸ್ವಾಭಿಮಾನದ ಸ್ವಾತಂತ್ರ್ಯದ ಬದುಕನ್ನು ಕಟ್ಟುವಂಥದ್ದು ಮೋದಿಯವರ ಗ್ಯಾರಂಟಿ ಆಗಿದೆ. ಇಡೀ ದೇಶ ಮೋದಿ ಗ್ಯಾರಂಟಿ ಮೇಲೆ ಹೆಚ್ಚಿನ ನಂಬಿಕೆ ಇದೆ ಬಿಟ್ಟರೆ ಕಾಂಗ್ರೆಸ್ಸಿನ ಸುಳ್ಳಿನ ಗ್ಯಾರಂಟಿ ಬಗ್ಗೆ ಇಲ್ಲ. ಹಾಗಾಗಿ ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ನಮ್ಮ ಜನರು, ಕರ್ನಾಟಕದ ಜನರು ಕೂಡ ವಿಶೇಷವಾಗಿ ಕಳೆದ ವರ್ಷದಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ರು ಅದಕ್ಕೆ ತದ್ವಿರುದ್ಧವಾದಂಥ ತೀರ್ಮಾನ ಆಗುತ್ತೆ. 25ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ನ ಮೈತ್ರಿ ಪಕ್ಷಗಳು ಅಭ್ಯರ್ಥಿಗಳು ಗೆಲ್ತಾರೆ. 25 ಸಂಸದರು ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಕರ್ನಾಟಕದಿಂದ ಅವರಿಗೆ ಕೈ ಬೇಸರದಲ್ಲಿದ್ದಾರೆ, ಅವ್ರ ಮಗನಿಗೆ ಆಗುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿ ಇದ್ರು. ಇವತ್ತು ನಮ್ಮ ವರಿಷ್ಠರು ಒಂದು ತೀರ್ಮಾನ ತಗೊಂಡಿದ್ದಾರೆ, 2-3 ದಿವಸ ಬೇಕಲ್ಲ ಅವರು ಕೂಡ ಸಮಾಧಾನ ಆಗಲಿಕ್ಕೆ. ಅವ್ರ ಜಾಗದಲ್ಲಿ ಇದ್ದಿದ್ರು, ನಾನು ಈ ರೀತಿಯಲ್ಲಿ ಮಾಡ್ತಾ ಇರಲಿಲ್ಲ, ಆದರೆ ಮನೆಯಲ್ಲಾದರೂ ಇರ್ತಾ ಇದ್ದೆ, ಒಂದು ಬೇಸರ ಪಟ್ಕೊಂಡು. ಯಾಕೆಂದರೆ ಪಕ್ಷದ ಸಿದ್ಧಾಂತ ಮುಖ್ಯ, ಪಕ್ಷದ ವರಿಷ್ಠರು ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡ ಮೇಲೆ ನಿರ್ಣಯನ, ನಾನಾಗಲಿ ನಾಗರಾಜಣ್ಣವರಾಗಲಿ ಇನ್ಯಾವುದೇ ಕಾರ್ಯಕರ್ತರಾಗಲಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಅಲ್ಲ, ನಾವು ಪ್ರಶ್ನೆ ಮಾಡಬಾರ್ದು. ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾರವರು, ನಡ್ಡಾರವರು, ನಮ್ಮ ರಾಜ್ಯ ಅಧ್ಯಕ್ಷರು ಮಾನ್ಯ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು, ಇವರೆಲ್ಲ ಕೂಡ ತೀರ್ಮಾನದ ಒಂದು ಸ್ಥಳದಲ್ಲಿದ್ದಾರೆ, ವೇದಿಕೆಯಲ್ಲಿ. ಆದರೆ ನಮ್ಮ ಕ್ಷೇತ್ರದಲ್ಲಿ ನನಗೆ ಬಲವಾಗಿ ಪ್ರತಿಪಾದಿಸಿರೋರು ನಮ್ಮ ನಾಗರಾಜಣ್ಣವರು ಮೊದಲಿಗೆ.